ನಮಸ್ಕಾರ. ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ರಾಮಮಂದಿರದಲ್ಲಿ ಶ್ರೀಮಾತಾ ಗಾಯತ್ರಿ ವಿಪ್ರವೃಂದ ವತಿಯಿಂದ ಗುರುಪೌರ್ಣಿಮೆ ಪ್ರಯುಕ್ತ ಆಯೋಜಿಸಿದ್ದ ಮಾಗಡಿ ಶಾಲಾ ಮಕ್ಕಳಿಗೆ ಭಗವದ್ಗೀತೆ ಹಾಗೂ ಭಕ್ತಿಗೀತೆ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಂಥ ಮಕ್ಕಳಿಗೆ ಗುರುಪೌರ್ಣಿಮೆಯ ದಿನ ಅಧ್ಯಕ್ಷೆ ಪದ್ಮಾ ಜಗನ್ನಾಥರ ನೇತೃತ್ವದಲ್ಲಿ ಬಹುಮಾನ ನೀಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ವೇದವ್ಯಾಸರ ಒಂದು ಅಷ್ಟೋತ್ತರಗಳೊಂದಿಗೆ ಇವತ್ತು ಪೂಜಾ ಕೈಂಕರ್ಯವನ್ನು ನಡೆಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ನೀವೇನು ಕಾಂಪಿಟೇಷನ್ಗೆ ಅಂತ ಅಷ್ಟೇ ಭಗವದ್ಗೀತೆ ಕಲ್ತಿದ್ದೀರಾ ಅಂತ ಏನಲ್ಲ, ನೀವು ಕಲ್ತಿದ್ದೀರಾ ಮೊದಲೇ ಗೊತ್ತಾಗತ್ತೆ. ತುಂಬ ಜನ ಕೆಲವರು ತುಂಬ ಚೆನ್ನಾಗಿ ಹೇಳಿದ್ದೀರಾ. ಮತ್ತು ಭಗವದ್ಗೀತೆಯಲ್ಲಿ ನಾವು ಎಷ್ಟು ಅಧ್ಯಾಯಗಳನ್ನ ಕಲಿತೀವಿ, ಒಟ್ಟು ಎಷ್ಟು ಅಧ್ಯಾಯ ಇದೆ? 18 ಅಧ್ಯಾಯ ಇದೆ. ನಿಮಗೆ ಹೇಳಿಸಿದ್ದು ಯಾವ ಅಧ್ಯಾಯ? 12, ಭಕ್ತಿಯೋಗ ಅಲ್ವಾ. ಆ ಅಧ್ಯಾಯವನ್ನು ಮಾತ್ರ ನಾವು ನಿಮಗೆಲ್ಲ ಇಟ್ಟಿದ್ದೀವಿ. ಆದರೆ ಭಗವದ್ಗೀತೆಯನ್ನು ಆದಷ್ಟು ಮಕ್ಕಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಲೀರಿ, ಭಕ್ತಿಗೀತೆಗಳನ್ನ ಕಲೀರಿ. ನಮ್ಮ ಹಿಂದೂ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಮಕ್ಕಳು ನೀವೆಲ್ಲರೂ ಉಳಿಸ್ಕೊಂಡು ಬನ್ನಿ. ಅದಕ್ಕೆ ಎಲ್ಲ ಪಾಲಕರು ಕೂಡ ಸಹಕಾರವನ್ನು ನೀಡಿ ಇನ್ನೂ ಹೆಚ್ಚಿನ ಮಕ್ಕಳು ಮುಂದಿನ ಈ ಒಂದು ಶಾಲೆಯಲ್ಲಾಗಿರ್ಬೋದು, ಈ ರೀತಿ ಒಂದು ಧಾರ್ಮಿಕ ಸಂಸ್ಥೆಗಳಲ್ಲಾಗಿರ್ಬೋದು ಭಾಗವಹಿಸೋದಕ್ಕೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಮಾಡಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಅವರು ಭಾಗವಹಿಸೋ ಹಾಗೆ ನೀವೆಲ್ಲರೂ ಕೂಡ ಕ್ರಮ ಕೈಗೊಳ್ಬೇಕು. ಬರೀ ಸ್ಪರ್ಧೆ ಅಂತ ಅಲ್ಲ, ಮಕ್ಕಳಲ್ಲಿ ಒಂದು ಆ ಜಾಗೃತಿಯನ್ನು ಮೂಡಿಸ್ಬೇಕು. ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇಂಥ ಒಂದು ಉತ್ತಮವಾದಂಥ ಕಾರ್ಯವನ್ನು ಈ ಸಲ ನಾವು ಏರ್ಪಾಡು ಮಾಡ್ಕೊಂಡಿದ್ವಿ. ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಯಾಕಂದರೆ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮೊನ್ನೆ ಶನಿವಾರ ನೆರವೇರಿತ್ತು. ಯಾಕೆಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ರು, ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ರು. ಅಲ್ಲಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀರಿ. ಇಂಥ ಒಂದು ಕಾರ್ಯಕ್ರಮ ಮತ್ತೆ ಮತ್ತೆ ನಡೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಅಂತ ಕೇಳ್ಕೊಳ್ತಾ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆನೆ ಗುರುಪೂರ್ಣಿಮೆ. ಸಂಸ್ಕೃತದಲ್ಲಿ ರು ಅಂದ್ರೆ ಅಂಧಕಾರ ಅಥವಾ ಅಜ್ಞಾನ ಅಂತ. ರು ಅಂದ್ರೆ ಹೋಗಲಾಡಿಸೋದು ಅಥವಾ ದೂರ ಮಾಡೋದು. ಅಂಧಕಾರವನ್ನು ಹೋಗಲಾಡಿಸೋದಕ್ಕೆ ಗುರುಗಳಿಗೆ ನಾವು ಈ ಗುರುಪೂರ್ಣಿಮಾ ಅನ್ನೋದ ಆಚರಿಸ್ತೀವಿ. ನಮ್ಮ ಜೀವನದಲ್ಲಿ ಜೀವನದ ಏಳಿಗೆಗೂ ಪ್ರತಿಯೊಂದು ವಿಷಯದಲ್ಲೂ ಮಾರ್ಗದರ್ಶನ ಆಗಿರುವಂತ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಹಾಗೆ ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದ್ರೆ ನಮಗೆ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಗುರುಗಳ ಆಶೀರ್ವಾದ ಹೇಗೆ ಪಡೆಯೋದು ಅಂತಂದ್ರೆ, ಯಾವಾಗಲೂ ದೇವರ ನಾಮಸ್ಮರಣೆ ಮಾಡಬೇಕು. ದೇವರ ನಾಮಸ್ಮರಣೆ ಮಾಡಿದಾಗ ಗುರುಗಳ ಆಶೀರ್ವಾದ ನಮಗೆ ಬೇಗ ಅನುಗ್ರಹವಾಗುತ್ತೆ. ಅದಕ್ಕೆ ಹೇಳಿರೋದು, ಬಿಟ್ಟರೆ ಸಿಕ್ಕನು ಗುರುನಾಥ ಕಟ್ಟಿರಿ ಪ್ರೇಮದೊಳಾತನ. ಗುರುಗಳನ್ನು ಪ್ರೇಮದಲ್ಲಿ ಬಂಧಿಸ್ಬೇಕಂತೆ. ಹೆಂಗಮ್ಮ ಬಂಧಿಸೋದಂದ್ರೆ, ಯಾವಾಗಲೂ ದೇವರನಾಮವನ್ನು ತೆಗೆದುಕೊತಾ ಇರಬೇಕು. ಕೂತಾಗ, ನಿಂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದಾ ದೇವ್ರ ಧ್ಯಾನ ಮಾಡ್ತಾ ಇರ್ಬೇಕು. ಆಗ ಗುರುಗಳ ಆಶೀರ್ವಾದ ನಮಗೆಲ್ಲರಿಗೂ ಸಿಗುತ್ತೆ. ಗುರುಪೂರ್ಣಿಮೆ ವಿಷಯ ಅಂತಂದರೆ ಇದು ಬಹಳ ದೊಡ್ಡ ವಿಚಾರ. ಗುರುಪೂರ್ಣಿಮೆ ಯಾಕಿದೆ, ಏನು ಗುರುಪೂರ್ಣಿಮೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಒಂದೆರಡು ಮಾತಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗುರುಪೂರ್ಣಿಮೆ ಅಂತಂದರೆ ಈ ಗುರುಪೂರ್ಣಿಮೆ ಈ ದಿವಸ ವೇದವ್ಯಾಸರು ಉಪನಿಷತ್ತುಗಳ ಬಗ್ಗೆ ಭಾಷ್ಯವನ್ನು ಪ್ರಾರಂಭ ಮಾಡಿದಂಥ ದಿನ ಇದು. ಉಪನಿಷತ್ತುಗಳ ಬಗ್ಗೆ ಈ ಏನು ವೇದಗಳಿತ್ತೋ ಭಾರದ್ವಾಜ ಮುನಿಗಳು ಈ ವೇದಗಳ ಬಗ್ಗೆ ಹೇಳಿದಾಗ 3 ಇಡಿಯಷ್ಟು ವೇದಗಳನ್ನ ತೆಗೆದಿಟ್ಟರಂತೆ. ಅದನ್ನು ಕಲಿಬೇಕಾದ್ರೆ ಈ ಜನ್ಮಾಂತರದಲ್ಲಿ ಸಾಧ್ಯವಿಲ್ಲ, ಅದನ್ನು 4 ಭಾಗ ಮಾಡಬೇಕು ಅಂತೇಳಿ ವೇದವ್ಯಾಸರು 4 ಭಾಗ ಮಾಡಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತೇಳಿ 4 ವೇದಗಳು ಮಾಡಿ ಈ ಒಂದು ನಮ್ಮ ಸನಾತನ ಧರ್ಮಕ್ಕೆ ಕೊಟ್ಟಂಥ ಕೊಡುಗೆ ವೇದವ್ಯಾಸರು. ಅದರಿಂದ ಈ ಒಂದು ಆಷಾಢ ಶುದ್ಧ ಪೌರ್ಣಿಮೆ ಏನಿದೆ ಇದೆಲ್ಲ ವ್ಯಾಸ ಪೌರ್ಣಿಮೆ ಅಂತ ಆಚರಿಸ್ಕೊಂಬಂದಿರೋದು ಸನಾತನ ಕಾಲದ ಮೊದಲಿಂದನೂ ಇದೆ. ಉಪನಿಷತ್ತುಗಳಲ್ಲೂ ಸಹಿತ ಗುರು ಬಗ್ಗೆ ಉಲ್ಲೇಖ ಇದೆ. ಗುರು ಅಂತಂದರೆ ಯಾರು, ಗುರು ಅಂದರೆ ಹೇಗಿರಬೇಕು, ಗುರು ಕರ್ತವ್ಯ ಏನು, ಗುರುವಿನ ಜವಾಬ್ದಾರಿ ಏನು ಅನ್ನ ಉಪನಿಷತ್ತುಗಳಲ್ಲೇ 1000 ವರ್ಷಗಳಿಂದಲೇ ಇದ್ರ ಬಗ್ಗೆ ಉಲ್ಲೇಖ ಇದೆ. ಗುರು ಅಂತಂದರೆ
ಮನುಷ್ಯನ ಒಂದು ಅಜ್ಞಾನವನ್ನು ಹೋಗಲಾಡಿಸಿ ಒಂದು ಸನ್ಮಾರ್ಗವನ್ನು ಮೋಕ್ಷವನ್ನು ತೋರಿಸ್ತಕ್ಕಂಥ ಅನೇಕ ಗುರು. ಈ ಗುರು ಅನ್ನೋ ಪದಕ್ಕೆ ಜಾತಿ ಧರ್ಮ ಇವೆಲ್ಲ ಯಾವುದು, ಅವರು ಯಾರಲ್ಲಿ ಒಂದು ಗುರುತ್ವಾಕರ್ಷಣೆ ಒಂದು ಗುರುಶಕ್ತಿ ಬ್ರಹ್ಮಜ್ಞಾನ ಬರುತ್ತೋ ಎಲ್ಲರೂ ಗುರುಗಳಾಗಿರೋ ಉದಾಹರಣೆ. ಉದಾಹರಣೆಗೆ ಭಗವಾನ್ ಬುದ್ಧರಿಗೆ ಬೇರೆ ದಿವಸ ಅವ್ರ ಜ್ಞಾನೋದಯ ಆದ್ರೂ ಅವರು ಈ ಗುರುಪೂರ್ಣಿಮೆ ದಿವಸ ಅವರ ಉಪದೇಶನ ಪ್ರಾರಂಭ ಮಾಡಿದ್ರು ಭಗವಾನ್ ಬುದ್ಧ. ಜೊತೆಗೆ ವೇದವ್ಯಾಸರು ಶಂಕರಾಚಾರ್ಯರು ಏನು ಉಪನಿಷತ್ತಿನ ಬಗ್ಗೆ ಭಾಷ್ಯ ಬಂದಿದ್ದಾರೆ ಅದನ್ನು ನಾನು ಪರೀಕ್ಷೆ ಮಾಡಬೇಕು, ಅದಕ್ಕೆ ಪ್ರಶ್ನೆಗಳು ಕೇಳಬೇಕು ಅಂತೇಳಿ ವೇದವ್ಯಾಸರು ಬೇರೆ ಒಂದು ಒಂದು ಋಷಿ ರೂಪದಲ್ಲಿ ಬಂದು ಈ ದಿವಸ ಶಂಕರಾಚಾರ್ಯರಲ್ಲಿ ಚರ್ಚೆ ಮಾಡಿ ಅವರಿಗೆ ಅಂತಿಮ ತೃಪ್ತಿಯಾಗಿ ಇಲ್ಲ ಭಾಳ ಚೆನ್ನಾಗಿ ನೀವು ಇದನ್ನು ಭಾಷ್ಯವನ್ನು ಬರೆದಿದ್ದೀರಾ. ಮತ್ತು 16ನೇ ವರ್ಷ ವಯಸ್ಸು ಕಡೇ ದಿವಸ ಆಗಿರುತ್ತೆ ಶಂಕರಾಚಾರ್ಯ. ಶಂಕರಾಚಾರ್ಯರಿಗಿದ್ದೇ 8 ವರ್ಷ ಆಯಸ್ಸು. ಕಡೆಗೆ ಅವರು ಸನ್ಯಾಸಾಶ್ರಮ ತಗೊಂಡು 8 ವರ್ಷ ಹೆಚ್ಚಿಸ್ಕೊಂಡು 16 ವರ್ಷ ಮಾಡ್ಕೊಂಡಿದ್ರು. ಇವತ್ತಿನ ದಿವಸ ಅವ್ರಿಗೆ ಕಡೇ ದಿವಸ ಅವರು ಸಾವು ಸಮೀಪ ಆಗೋಗ್ಬಿಡುತ್ತೆ, ನಾನು ಒಂದು ಸಾನ್ನಿಧ್ಯ ಹೊಂದಬೇಕು ಅಂತೇಳಿ ವೇದವ್ಯಾಸರನ್ನ ಕೇಳ್ಕೊತಾರೆ. ನನಗೆ ಇವತ್ತು ಕಡೇ ದಿವಸ ನನಗೆ ಅನುಗ್ರಹ ಮಾಡಿ ನಿಮ್ಮ ಸಾನ್ನಿಧ್ಯದಲ್ಲೇ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವೇದವ್ಯಾಸರು ಇಲ್ಲ, ನಿಮ್ಮಿಂದ ಸನಾತನ ಧರ್ಮ ಉದ್ಧಾರ ಆಗಬೇಕು, ಭಾಳಷ್ಟು ಖರ್ಚುಗಳಾಗಬೇಕು, ಇನ್ನೂ 16 ವರ್ಷ ನಾನು ಇವತ್ತಿನ ಆಚೆ ನಿಮಗೆ ನಾನು ಇದು ಮಾಡ್ತಾ ಇದ್ದೀನಿ ಪ್ರಾರಂಭ ಆಯ್ತೀನಿ ಆಯುಷ್ ಕೊಡ್ತೀನಿ ಅಂತೇಳಿ ವೇದವ್ಯಾಸರು ಇವತ್ತಿಂದ ಆಚೆ 16 ವರ್ಷ ವಯಸ್ಸನ್ನು ಶಂಕರಾಚಾರ್ಯರಿಗೆ ಕೊಡ್ತಾರೆ. ಅಂದರೆ 32 ವರ್ಷ ಶಂಕರಾಚಾರ್ಯರಿರ್ತಾರೆ. ಅದರಿಂದ ಒಂದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಜೊತೆಗೆ ಶಂಕರ ಮಠದ ಒಂದು ಋಷಿ ಪರಂಪರಲಿ ಗುರು ಪರಂಪರಲಿ ವೇದವ್ಯಾಸರಿಗೆ ಭಾಳ ಮೊದಲಾಗಿದೆ. ದೇವರು ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಈ 3 ಸ್ಥಾನಗಳಲ್ಲೂ ನಾವು ಗುರು ನಿಲ್ಲಿಸ್ತೀವಿ. ಗುರುಭ್ಯೋ ನಮಃ, ಗುರುದೇವೋ ನಮಃ, ಈ ಥರ ಗುರುಗಳಿಗೆ ಅತ್ಯುನ್ನತವಾದ ಸ್ಥಾನ ಕೊಟ್ಟಿದ್ದೀವಿ. ಆದರೆ ದೇಶ ಅಧರ್ಮದಲ್ಲಿದ್ದಾಗ ಬಹಳ ಅಧರ್ಮ ಮಾರ್ಗದಲ್ಲಿ ನಡೀತಿದ್ದಾಗ ಅಹಿಂಸೆ ಇದು ಅತ್ಯಾಚಾರಗಳೆಲ್ಲ ಜಾಸ್ತಿ ಆದಾಗ ದೇಶನ ಪಾಲನೆ ಮಾಡೋಕ್ಕೋಸ್ಕರ ಆ ವಿಷ್ಣುವೇ ಕೃಷ್ಣನಾಗಿ ಬಂದು ದೇಶದಲ್ಲಿ ಮೊದಲನೇ ಎಲ್ಲ ಇದನ್ನು ಸಮ ಮಾಡಿ ಎಲ್ಲರಿಗೂ ಸದ್ಗುಣಗಳನ್ನ ಬರೋ ಹಾಗೆ ಮಾಡಿ ಎಲ್ಲರಲ್ಲೂ ಧರ್ಮದ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನೇ ಜಗದ್ಗುರುವಾಗಿ ಬರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ನಮಗೆ ಮೊದಲನೇ ಜಗದ್ಗುರು. ಜಗದ್ಗುರು ಯಾರು ಮೊದಲು ನಮಗೆ ಅಂದರೆ ಶ್ರೀಕೃಷ್ಣ. ಶ್ರೀಕೃಷ್ಣ ಎಲ್ಲ ಉಪನಿಷತ್ತುಗಳಲ್ಲಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಆಚರಣೆಗಳು ಪರಿಪಾಲನೆಗಳು ಮನುಷ್ಯ ಸಹಜವಾಗಿ ಯಾವ ರೀತಿ ಇರಬೇಕು ಏನೇನು ಅಳವಡಿಸಬೇಕು ಜೀವನ ಶೈಲಿಯಲ್ಲಿ ಎಲ್ಲದನ್ನು ತೋರಿಸ್ಕೊಟ್ಟ ಮಹಾತ್ಮ ಆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ಉಪನಿಷತ್ತುಗಳನ್ನ ಸ್ವಲ್ಪ ಸಹಜವಾಗಿ ಜನಗಳಿಗೆ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಬೇಕು ಅಂತ ವೇದವ್ಯಾಸರು ಅದನ್ನು ವೇದಗಳಾಗಿ ವಿಂಗಡಿಸಿ ಅದಕ್ಕೆ ಒಂದು ಇದನ್ನು ವೇದಗಳನ್ನೆಲ್ಲ ಬರೆದು ಆ ಉಪನಿಷತ್ತುಗಳನ್ನ ವೇದಗಳನ್ನಾಗಿ ಮಾಡಿ ಸ್ವಲ್ಪ ಸುಲಭವಾಗಿ ಜನಗಳ ಬಳಿಗೆ ಅವರ ತತ್ವಗಳು ತಲುಪೋ ರೀತಿಯಲ್ಲಿ ಮಾಡೋದು. ಮತ್ತು ವೇದವ್ಯಾಸರದ ತತ್ವಗಳನ್ನ ಮತ್ತೂ ಸುಲಭವಾಗಿ ಮಾಡಿ ಶಿವನ ಸ್ವರೂಪರಾದ ನಮ್ಮ ಶಂಕರಾಚಾರ್ಯರು ಅದನ್ನು ಅದಕ್ಕೆ ಒಂದು ಭಾಷ್ಯಗಳನ್ನ ರಚನೆ ಮಾಡೋದು. ಉಪನಿಷತ್ತುಗಳಿಗೆ ವೇದಗಳಿಗೆ ಎಲ್ಲ ಒಂದು ಭಾಷ್ಯಗಳನ್ನ ರಚನೆ ಮಾಡಿ ಶಂಕರಾಚಾರ್ಯರು ಅತಿ ಸುಲಭ ಮಾರ್ಗದಲ್ಲಿ ಜನಗಳಿಗೆ ಅದನ್ನು ತಲುಪಿಸಿದ್ರು. ಜನಗಳೆಲ್ಲ ಸದ್ಗುಣಗಳಾಗಲಿ ಸದ್ಗುಣವಂತರಾಗಲಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಧರ್ಮದ ಪಥದಲ್ಲಿ ನಮ್ಮ ಭಾರತ ನಡೆಯಲಿ ಈ ಉದ್ದೇಶದಿಂದ ಅತಿ ಸುಲಭ ಮಾರ್ಗದಲ್ಲಿ ಶಂಕರಾಚಾರ್ಯರು ತಂದರು, ಅದರ ಭಾಷ್ಯನ ರಚಿಸಿದ್ರು. ಇಡೀ ಶ್ರೀಕೃಷ್ಣ ಪರಮಾತ್ಮ ಬರೆದ ಭಗವದ್ಗೀತೆಯನ್ನು ಕೇವಲ 30-32 ಶ್ಲೋಕಗಳಲ್ಲಿ ನಮ್ಮ ಶಂಕರಾಚಾರ್ಯರು ಅದನ್ನು ಅತಿ ಸುಲಭವಾಗಿ ಜನಗಳಿಗೆ ತಲುಪಿಸಿದ್ದಾರೆ. ಅಷ್ಟು ಸುಲಭ ಮಾರ್ಗನ ಶಂಕರಾಚಾರ್ಯರು ತೋರಿಸ್ಕೊಟ್ರು. ಈ ಥರ ಗುರುಗಳು ಬಹಳ ಇದರಾಗಿ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ನಮಗೆಲ್ಲ ಒಳ್ಳೆಯ ಗುಣ ಇದು ಎಲ್ಲ ಬರೋ ಹಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅವರಿಗೆ ಇವತ್ತು ಗುರುಪೂರ್ಣಿಮೆ ದಿವಸ ಎಲ್ಲರಿಂದ ಎಲ್ಲರ ಪರವಾಗಿ ಅವ್ರಿಗೊಂದು ದೊಡ್ಡ ನಮನ ಸಲ್ಲಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ನಾವು ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿದಾಗ ಎಲ್ಲರೂ ಬಹಳ ಸಹಕಾರ ಕೊಟ್ಟು ಎಲ್ಲ ಮಾಡಿದ್ದಾರೆ. ಇಲ್ಲಿ ನಾನು ಮಾಡಿರೋದು ಖಂಡಿತ ಏನೂ ಇಲ್ಲ, ಅದು ಅವರ ಅತಿಶಯೋಕ್ತಿ ಅಷ್ಟೇ. ನಾನು ಮಾಡಿರೋದು ಏನೂ ಇಲ್ಲ, ಮಾಡಿರೋದೆಲ್ಲ ಇವರುಗಳ ಎಲ್ಲ ಸಹಕಾರ ಬಹಳ ಇದೆ. ನಮ್ಮ ಗಾಯತ್ರಿ ಹತ್ರದ ಮಹಿಳಾ ಮಂಡಳಿಯವರು ಪ್ರತಿಯೊಂದನ್ನು ಏನು ಹೇಳಿದ್ರು ಬಹಳ ಬೇಗ ಬಹಳ ಬೇಡ ಅಂದಿರ ಪ್ರತಿಯೊಂದಕ್ಕೂ ಬಂದು ಸಹಕರಿಸ್ತಾರೆ. ಅದೊಂದಕ್ಕೆ ನಾನು ಅವ್ರಿಗೆ ಬಹಳ ಆಭಾರಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.